हाय फ्रेंड्स ಮಳೆಗಾಲದಲ್ಲಿ ತಿನ್ನುವ ಫ್ರೂಟ್ ಸಲಾಡ್ ಅನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ ಸಾಮಾನ್ಯವಾಗಿ ಎಲ್ಲರೂ ತಿನ್ನಬಹುದಾದ ಪ್ರತಿರೋಧನ ಶಕ್ತಿಯನ್ನು ಹೆಚ್ಚಿಸುವ ಉಪಯೋಗ ಮಾಡುವ ಆಹಾರ ಪದಾರ್ಥಗಳನ್ನು ನಾನು ನಿಮಗೆ ಪರಿಚಯಿಸುತ್ತೇನೆ ಎರಡು ಕಿತ್ತಳೆ ಹಣ್ಣು ಎರಡು ದಾಳಿಂಬೆ ಎರಡು ಪಿಯರ್ಸ್ ಅಥವಾ ಸಪರ್ಸಲ್ಲಿ ಹಣ್ಣುಗಳು ಆರು ರಂಬುಟಾನ್ ಹಣ್ಣುಗಳು ಇವುಗಳೊಂದಿಗೆ ಬಳಸುವ ಇತರ ಆಹಾರ ಪದಾರ್ಥಗಳನ್ನು ನೋಡ್ಕೊತಾ ಹೋಗುವ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು 12 ಬಾದಾಮಿ ಇಟ್ಟಿದ್ದೇನೆ 30 ಪಿಸ್ತಾ ರಂಬುಟಾನ್ ಹಣ್ಣಿನ ತುಂಡುಗಳು ಕಿತ್ತಳೆ ಹಣ್ಣಿನ ತುಂಡುಗಳು ದಾಳಿಂಬೆ ಹಣ್ಣಿನ ಬೀಜಗಳು ಮರಸೇಬಿನ ತುಂಡುಗಳು ಬನ್ನಿ ಹಂತಹಂತವಾಗಿ ಸಲಾಡ್ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗೋಣ ಮೊದಲು ದಾಳಿಂಬೆ ಬೀಜಗಳು ಪಿಯರ್ಸ್ ತುಂಡುಗಳು ಮೆಂತೆ ಸೊಪ್ಪಿನ ಎಲೆಗಳು ಪಾಲಕ್ ಕಿತ್ತಳೆ ಹಣ್ಣಿನ ತುಂಡುಗಳು ಪಿಸ್ತ ಬಾದಾಮ್ ತುಂಡುಗಳು ಆಲ್ಮಂಡ್ ಪೀಸಸ್ ಕೊತ್ತಂಬರಿ ಸೊಪ್ಪು ರಂಬುಟಾನ್ ಹಣ್ಣು ಮತ್ತೆ ಸ್ವಲ್ಪ ಸೋಂಪು ದಾಳಿಂಬೆ ಬೀಜ ಎಷ್ಟು ಚಂದ ಕಾಣ್ತಾ ಇದೆ ಅಲ್ವಾ ಒಂದು ಒಳ್ಳೆ ಚಿತ್ರ ಬಿಡಿಸಿ ಕೊಡು ಅಂತ ಹೇಳಿದ್ರೆ ನನಗೆ ಬರಲ್ಲ ಮತ್ತೆ ಪಿಯರ್ಸ್ ತುಂಡುಗಳ ಅಲಂಕಾರ ಮೆಂತೆ ಸೊಪ್ಪು ಪಾಲಕ್ ಕೊತ್ತಂಬರಿ ಸೊಪ್ಪು ಪಿಸ್ತ ಬಾದಾಮ್ ಕಿತ್ತಳೆ ಹಣ್ಣು ಸೋಂಪು ರಂಬುಟಾನ್ ದಾಳಿಂಬೆ ಮೆಂತೆ ಸೊಪ್ಪು ಪಿಯರ್ಸ್ ಪಾಲಕ್ ಪಿಸ್ತ ಬಾದಾಮ್ ಕೊತ್ತಂಬರಿ ಸೊಪ್ಪು ಕಿತ್ತಳೆ ಹಣ್ಣು ದಾಳಿಂಬೆ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಿಯರ್ಸ್ ಕಿತ್ತಳೆ ಹಣ್ಣು ದಾಳಿಂಬೆ ರಂಬುಟಾನ್ ಪಿಸ್ತ ಬಾದಾಮ್ ಸೋಂಪು ಮಾನ್ಸೂನ್ ಸ್ಪೆಷಲ್ ಸಲಾಡ್ ತಯಾರಾಗಿದೆ ಚೆನ್ನಾಗಿ ಬಂದಿದೆ ಸಲಾಡ್ ನೋಡೋದಕ್ಕೆ ಮತ್ತು ತಿನ್ನುವುದಕ್ಕೂ ಚೆಂದ ಮಾನ್ಸೂನ್ ಸ್ಪೆಷಲ್ ಸಲಾಡನ್ನು ವೀಕ್ಷಿಸಿದ್ದೀರಾ ನಾವು ತಿಂದಿದ್ದೀವಿ ರುಚಿಯನ್ನು ನೋಡಿದ್ದೇವೆ ಮಾನ್ಸೂನ್ ಸ್ಪೆಷಲ್ ಸಲಾಡನ್ನು ಮಾಡಿ ಸವಿಯಿರಿ ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್.